ಅಥಣಿಪಟ್ಟಣದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಗಂಭೀರವಾಗಿ ಗಾಯಗೊಂಡ ಘಟನೆ ಇದೀಗ ಜರುಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿಪಟ್ಟಣದ ಹಲ್ಯಾಳ ರಸ್ತೆಯಲ್ಲಿ ಬೈಕ್ ಸವಾರನನ್ನು ರಕ್ಷಿಸಲು ಹೋಗಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಮೂರು ಪಾದಚಾರಿಗಳ ಮೇಲೆ ಬಿದ್ದ ಪರಿಣಾಮವಾಗಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಗ್ರಾಣಿ ಇಂಗಳಗಾವ್ ಗ್ರಾಮಸ್ಥೆಯಾಗಿರುವ ಕಲ್ಪನಾ ಚಂದ್ರಪ್ಪ ಮಾದರ್ ಹಾಗೂ ಶ್ರೀದೇವಿ ಪರಶುರಾಮ್ ಮಾಂಗ್ ಬನಜವಾಡ ಗ್ರಾಮಸ್ಥೆ ಗಂಭೀರ ಗಾಯಗೊಂಡು ಇವರಿಬ್ಬರನ್ನು ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಮೀರಜ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸುಧೀರ್ ಮಾಂಗ ಹಾರುಗೇರಿ ಗ್ರಾಮಸ್ಥ ಚಿಕ್ಕಪುಟ್ಟ ಗಾಯಾಳುಗಳಿಂದ ಪಾರಾಗಿದ್ದಾರೆ. ಕಬ್ಬಿನಡಿ ಸಿಲುಕಿದ ಇತರರನ್ನು ಸ್ಥಳೀಯ ಸಾರ್ವಜನಿಕರ ಸಹಾಯದಿಂದ ಪೊಲೀಸರು ರಕ್ಷಣೆ ಮಾಡಿದ್ದು ಗಾಯಗೊಂಡವರನ್ನು ನೇರೆಯ ಮಹಾರಾಷ್ಟ್ರ ಆಸ್ಪತ್ರೆಗೆ ರವಾನಿಸಲಾಗಿದೆ. ರಸ್ತೆ ಅಪಘಾತದಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಅಥಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ಜರುಗಿದೆ. ವರದಿ ಕಲ್ಲಪ್ಪ ಕನ್ನಾಳ, ಅಥಣಿ ಕಾಗವಾಡ. ಯಾಕಂದ್ರೆ ನಾವು ಸೇರ್ತಾರೆ.